ಲಕ್ಷ ಲಕ್ಷ ಸಂಪಾದನೆಗೆ ಈ ಬಿಸ್ನೆಸ್ ಆಯ್ಕೆ ಮಾಡಿ ಬಿಸ್ನೆಸ್ ಮಾಡಲು ಇದೇ ಸೂಕ್ತವಾದ ಸಮಯ ವರ್ಷ ಪೂರ್ತಿ ಡಿಮ್ಯಾಂಡ್ ನಿಮ್ಮ ಬಿಸ್ನೆಸ್ಗೆ ನೀವೇ ಬಾಸ್ ಹಳ್ಳಿ ಹಳ್ಳಿಗಳಲ್ಲೂ ಬೇಡಿಕೆ ಒಂದೇ ಮಷಿನ್ನಿಂದ ಹಲವು ಪ್ರಾಡಕ್ಟ್ ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಅಂತಾನೆ ಒಂದು ಬೆಸ್ಟ್ ಹೈ ಪ್ರಾಫಿಟಬಲ್ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳಲು ಬಂದಿದ್ದೇನೆ ಸ್ನೇಹಿತರೆ ನೀವು ಈ ಒಂದು ಬಿಸ್ನೆಸ್ ಅನ್ನ ನಿಮ್ಮ ಏರಿಯಾದಲ್ಲಿ ಹಾಗೆ ನಿಮ್ಮ ಹಳ್ಳಿಯಲ್ಲಿಯೇ ಯಾರು ಬೇಕಾದರೂ ಬಿಸ್ನೆಸ್ ಅನ್ನ ಶುರು ಮಾಡಬಹುದು ಇದೊಂದು ಬಿಸ್ನೆಸ್ ಮಾಡಲಿಕ್ಕೆ ಸೂಕ್ತವಾದ ಸಮಯ ಅಂತಾನೆ ಹೇಳಬಹುದು ಕೇವಲ ಒಂದೇ ಒಂದು ಮಷೀನ್ ಅನ್ನು ಹಾಕಿಕೊಂಡು ಹಲವಾರು ರೀತಿಯ ಪ್ರಾಡಕ್ಟ್ಗಳನ್ನು ನೀವು ಈಸಿಯಾಗಿ ರೆಡಿ ಮಾಡಬಹುದು ಹಾಗಾದರೆ ಈ ಬಿಸ್ನೆಸ್ ಯಾವುದು ಎಷ್ಟು ಬಂಡವಾಳವನ್ನು ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ಎಲ್ಲೆಲ್ಲ ಈ ಪ್ರಾಡಕ್ಟ್ಗಳಿಗೆ ಹೆಚ್ಚು ಡಿಮ್ಯಾಂಡ್ ಇರುತ್ತೆ ಹಾಗೆ ಯಾವುದು ಈ ಪ್ರಾಡಕ್ಟ್ ಎಷ್ಟು ಒಂದು ಯಾವ ರೀತಿ ಲೆಸನ್ಸ್ ಬೇಕಾಗುತ್ತೆ ಎಲ್ಲದರ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನ್ಗಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ವಲ್ಪ ಸ್ಕಿಪ್ ಮಾಡಿ ನೋಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಹಾಗೆ ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗೆ ಕಾಣಿಸುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಹೊಸ ಹೊಸ ಬಿಸ್ನೆಸ್ ವಿಡಿಯೋದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಪಟಾಪಟ್ ಅಂತ ಬರುತ್ತೆ ಹೀಗೆ ಬಂದಾಗ ನೀವು ಆ ವಿಡಿಯೋವನ್ನು ಈಸಿಯಾಗಿ ಬೇಗನೆ ನೋಡಬಹುದು ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ ಅನ್ನ ಮಾಡೋದ್ರಿಂದ ನೀವು ಹೇಗಿಲ್ಲ ಅಂದ್ರೂ ಒಂದು ತಿಂಗಳಿಗೆ ಒಂದು ಲಕ್ಷದಿಂದ ಒಂದು ಲಕ್ಷದ ಐವತ್ತು ಸಾವಿರದವರೆಗೆ ಸಂಪಾದನೆಯನ್ನ ಮಾಡಬಹುದು ಹಾಗಂದ ಮಾತ್ರಕ್ಕೆ ಇಷ್ಟೊಂದು ಸಂಪಾದನೆಯನ್ನ ಇಷ್ಟು ಈಸಿಯಾಗಿ ಮಾಡಬಹುದಾ ಅಂದ್ರೆ ಖಂಡಿತ ಸಾಧ್ಯವಿಲ್ಲ ನಿಮ್ಮ ಎಫರ್ಟ್ ಹಾಕ್ಲೇಬೇಕಾಗುತ್ತೆ ಅದು ಈಸಿ ಮೆಥಡ್ ಅಲ್ಲಿ ಎಫರ್ಟ್ ಹೇಗೆ ಹಾಕಿ ನೀವು ಲಾಭ ಗಳಿಸಬಹುದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಈ ಎಲ್ಲ ಪ್ಲ್ಯಾನ್ಗಳನ್ನು ನೀವು ಅಳವಡಿಸಿಕೊಂಡು ಮಾರ್ಕೆಟಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ನೀವೇನಾದರೂ ಬಿಸ್ನೆಸ್ ಮಾಡಿದರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ ತುಂಬಾ ಜನ ಏನು ಮಾಡ್ತಾರ ಅಂತಂದ್ರೆ ಯಾವುದೇ ಬಿಸ್ನೆಸ್ಸನ್ನು ಶುರು ಮಾಡೋ ಸಮಯದಲ್ಲಿ ಅವರು ಮಾರ್ಕೆಟಿನ ಬಗ್ಗೆ ತಿಳ್ಕೊಳ್ಳಲ್ಲ ಯಾವ ಪ್ರಾಡಕ್ಟ್ ಆ ಒಂದು ಮಾರ್ಕೆಟ್ ಅಲ್ಲಿ ಹೆಚ್ಚು ಸೇಲ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಲ್ಲ ಸುಮ್ಮನೆ ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ ಸೊ ಹೀಗಿರುವಾಗ ಅವರು ಲಾಸ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಬಿಸ್ನೆಸ್ ಯಾವುದು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ ಯಾವುದು ಅಂತಂದ್ರೆ ಪೇಪರ್ ಪ್ಲೇಟ್ ಮೇಕಿಂಗ್ ಹೌದು ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ ಡಿಮ್ಯಾಂಡ್ ಅಂತೂ ಕಡಿಮೆ ಆಗೋದೇ ಇಲ್ಲ ಇತ್ತಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ತುಂಬಾನೇ ಕಡಿಮೆ ಆಗುತ್ತಿದೆ ಹಾಗೆ ಬಾಳೆ ಎಲೆ ಕೂಡ ಹೆಚ್ಚಾಗಿ ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಕೂಡ ಈ ಯೂಸ್ ಅಂಡ್ ಥ್ರೋ ಪೇಪರ್ ಪ್ಲೇಟ್ ಗಳಿಗೆ ತುಂಬಾನೇ ಡಿಮ್ಯಾಂಡ್ ಹೆಚ್ಚಾಗುತ್ತಿದೆ ಮದುವೆ ಸಮಾರಂಭ ಇರಬಹುದು ಯಾವುದೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಇರಲಿ ಅಲ್ಲಿ ಈ ಪೇಪರ್ ಪ್ಲೇಟ್ ಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಇನ್ನು ಸಾಕಷ್ಟು ಕಡೆ ಅಡಿಕೆ ತಟ್ಟೆಯನ್ನು ಕೂಡ ಬಳಸ್ತಾರೆ ಸೊ ಈ ಅಡಿಕೆ ತಟ್ಟೆಯನ್ನು ಕೂಡ ಈ ಒಂದು ಮಷೀನ್ನಲ್ಲಿ ಈಸಿಯಾಗಿ ಮಾಡ್ಬೋದು ಇದು ಒಂದೇ ಒಂದು ಮಷಿನ್ ಮೂಲಕ ನೀವು ಹಲವಾರು ಟೈಪ್ಸ್ ಅಂದರೆ ಬೇರೆ ಬೇರೆ ಟೈಪ್ಸ್ ಡಿಸೈನ್ ಇರುವಂತಹ ಪೇಪರ್ ಡೈಗಳನ್ನು ಯೂಸ್ ಮಾಡಿಕೊಂಡು ಪೇಪರ್ ಪ್ಲೇಟನ್ನು ರೆಡಿ ಮಾಡ್ಬೋದು ಅದರಲ್ಲಿ ಸ್ಪೂನ್ ಇರ್ಬೋದು ಸ್ಮಾಲ್ ತಟ್ಟೆ ಇರ್ಬೋದು ದೊಡ್ಡ ದೊಡ್ಡ ತಟ್ಟೆ ಪ್ಲೇಟ್ಗಳಿರ್ಬೋದು ಹೀಗೆ ಎಲ್ಲ ಟೈಪ್ಸ್ ಡಿಸೈನ್ ಇರುವಂತಹ ಪ್ಲೇಟ್ಗಳನ್ನು ರೆಡಿ ಮಾಡ್ಬೋದು ಹಾಗಾದ್ರೆ ಈ ಮಷೀನ್ ಎಲ್ಲಿ ಸಿಗುತ್ತೆ ಎಷ್ಟು ರೇಟ್ ರೇಟ್ ಆಗುತ್ತೆ ಈ ಒಂದು ಮಷೀನಿಗೆ ಎಲ್ಲದರ ಕುರಿತು ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮಗೆ ತಿಳಿಸ್ಕೊಡೋದು ಏನು ಅಂತಂದ್ರೆ ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡಲು ನಿಮಗೆ ಯಾವುದೇ ರೀತಿ ಪ್ರಾರಂಭದಲ್ಲಿ ಲೈಸೆನ್ಸ್ ಅವಶ್ಯಕತೆ ಇಲ್ಲ ಇನ್ ಕೇಸ್ ನಿಮ್ಗೆ ಏನಾದ್ರೂ ಲೈಸೆನ್ಸ್ ಬೇಕು ಅಂತಂದ್ರೆ ಮುನ್ಸಿಪಾಲಿಟಿ ಲೈಸೆನ್ಸ್ ಇರಬಹುದು ಹಾಗೆ ನಿಮ್ಮ ಒಂದು ವಿಲೇಜ್ ಅಲ್ಲಿ ಮಾಡ್ತೀರ ಅಂತಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಲೈಸೆನ್ಸ್ ಅನ್ನ ಪಡ್ಕೊಂಡು ಬಿಸ್ನೆಸ್ ಅನ್ನ ಮಾಡಬಹುದು ಇನ್ ಕೇಸ್ ನೀವು ಏನಾದ್ರೂ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡ್ತೀರ ಅಂತಂದ್ರೆ ಜಿ ಎಸ್ ಟಿ ಅನ್ನ ಮಾಡಿಕೊಂಡು ಬಿಸ್ನೆಸ್ ಅನ್ನ ಶುರು ಮಾಡಬಹುದು ಹೀಗೆ ಜಿ ಎಸ್ ಟಿಯನ್ನ ಮಾಡಿ ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಿಮಗೆ ಫ್ಯೂಚರ್ ಅಲ್ಲಿ ಯಾವ್ದಾದ್ರೂ ಬ್ಯಾಂಕ್ ಇಂದ ಲೋನ್ ಅನ್ನ ತೆಗೆದುಕೊಳ್ಳಲು ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ನೀವು ಜಿ ಎಸ್ ಟಿಯನ್ನು ಮಾಡಿಸೋದು ಒಳ್ಳೆಯದು ಹಾಗೆ ನಿಮ್ಮ ಕಂಪನಿಗೆ ಇನ್ನೊಂದು ಸೆಕ್ಯೂರ್ ಆಗಿ ಇರಬೇಕು ಅಂತಂದ್ರೆ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಅವಘಡ ಸಂಭವಿಸಿದ್ರೆ ಈ ಒಂದು ಇನ್ಶೂರೆನ್ಸ್ ಇಂದ ನಿಮಗೆ ಹೆಲ್ಪ್ ಆಗುವಂಥ ಸಾಧ್ಯತೆ ತುಂಬಾನೇ ಇರುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಹೀಗೆ ಎಲ್ಲಾ ತರಹದ ಪ್ಲೇಟ್ಗಳು ಕೂಡ ಇಲ್ಲಿ ರೆಡಿ ಆಗ್ತಾ ಇರುವಂತದ್ದು ಸೊ ಒಂದೇ ಒಂದು ಮಷೀನ್ ಅಲ್ಲಿ ಬೇರೆ ಬೇರೆ ಡೈಗಳು ಸಿಗುತ್ತವೆ ಆ ಒಂದು ಡೈಗಳನ್ನ ಯೂಸ್ ಮಾಡಿಕೊಂಡು ತಿಂಡಿ ಪ್ಲೇಟ್ಗಳು ಇರಬಹುದು ಊಟಕ್ಕೆ ಪ್ಲೇಟ್ಗಳು ಇರಬಹುದು ಹೀಗೆ ಬೇರೆ ಬೇರೆ ಎಲ್ಲಾ ಟೈಪ್ಸ್ ಗಳ ಪ್ಲೇಟ್ಗಳು ಇಲ್ಲಿ ಅವೈಲೇಬಲ್ ಇದಾವೆ ಹಾಗೆ ನಿಮಗೆ ಕಂಪನಿಯವರೇ ಮಷೀನ್ ಅನ್ನ ಕೊಟ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಆ ಒಂದು ಮಷಿನ್ ಬಗ್ಗೆ ಇನ್ಫಾರ್ಮೇಶನ್ ಹೇಳಿ ಟ್ರೈನಿಂಗ್ ಅನ್ನು ಕೊಟ್ಟು ನಿಮಗೆ ಅವರೇ ರಾ ಮೆಟೀರಿಯಲ್ ಸಹ ಪ್ರೊವೈಡ್ ಮಾಡ್ತಾರೆ ಸೊ ಇದರಿಂದ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗೋದೇ ಇಲ್ಲ ಎಲ್ಲವೂ ಕೂಡ ಒಬ್ಬ ಕಂಪನಿಯವರ ಜೊತೆಗೆ ಸಿಗುವುದರಿಂದ ನಿಮಗೆ ಬೇರೆ ಬೇರೆ ಎಲ್ಲೂ ಹುಡುಕುವಂತ ಅವಶ್ಯಕತೆನೇ ಇರೋದಿಲ್ಲ ಸ್ನೇಹಿತರೆ ನೀವು ಜಸ್ಟ್ ಆ ಮಷಿನ್ ಬಗ್ಗೆ ತಿಳ್ಕೊಂಡು ಯಾವ ರೀತಿ ವರ್ಕ್ ಆಗುತ್ತೆ ಹಾಗೆ ಯಾವ ರೀತಿ ಪ್ರಾಡಕ್ಟ್ ಅನ್ನು ರೆಡಿ ಮಾಡೋದು ಈ ಎಲ್ಲದನ್ನ ತಿಳ್ಕೊಂಡು ನಿಮ್ಮ ಹಳ್ಳಿಯಲ್ಲಿಯೇ ಬಂದು ಈಸಿಯಾಗಿ ಈ ಒಂದು ಮಷೀನ್ ಹಾಕ್ಕೊಂಡು ಹಾಕೊಂಡು ಮಾಡ್ಬೋದು ಮಾಡಬಹುದು ನಿಮಗೆ ರಾ ಮೆಟೀರಿಯಲ್ ಬೇಕಾದ ಸಮಯದಲ್ಲೂ ಕೂಡ ಅವರು ನಿಮಗೆ ಕೊರಿಯರ್ ಮೂಲಕ ಅಥವಾ ಯಾವುದಾದ್ರೂ ಪಾರ್ಸಲ್ ಮೂಲಕ ನಿಮಗೆ ಸೆಂಡ್ ಮಾಡ್ತಾರೆ ಅಂದರೆ ಕಳಿಸ್ತಾರೆ ಸೊ ಇದನ್ನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಬಿಸ್ನೆಸ್ ಮಾಡ್ಬೋದು ಮಾಡಬಹುದು ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಈ ಮಷಿನ್ ನಲ್ಲಿ ಯಾವೆಲ್ಲ ಗಳು ಇದ್ದಾವೆ ಅಂತ ನೋಡೋಣ ಮೊದಲನೇದಾಗಿ ಇದರಲ್ಲಿ ಆಟೋಮೆಟಿಕ್ ಮಷಿನ್ ಬರುತ್ತೆ ಇದರಲ್ಲಿ ಪೇಪರ್ ಗಳನ್ನ ಆಟೋಮೆಟಿಕ್ ಸೆಟ್ ಮಾಡಿ ಬಿಟ್ಟಾಗ ಅದು ಅದೇ ಡೈಗಳನ್ನ ಸೆಟ್ ಆಗಿ ಇದ್ದಾಗ ಆ ಪ್ಲೇಟ್ ಗಳು ರೆಡಿಯಾಗಿ ಬರುತ್ತೆ ಅಂತಂದ್ರೆ ಆರು ಇಂಚ್ ಇರ್ಬೋದು ಹತ್ತು ಇಂಚು ಹನ್ನೆರಡು ಇಂಚು ಹದಿನೈದು ಇಂಚು ಹೀಗೆ ಯಾವ ಡೈ ಸೆಟ್ ಮಾಡಿರ್ತಿರೋ ಆ ಪೇಪರ್ ಗಳನ್ನ ರೋಲ್ ಗಳನ್ನ ಅಲ್ಲಿ ಸೆಟ್ ಮಾಡಿ ಬಿಟ್ಟಾಗ ಅದು ಆಟೋಮೆಟಿಕ್ ಆಗಿ ಪೇಪರ್ ಏನ ಪ್ಲೇಟ್ ಆಗಿ ಔಟ್ಪುಟ್ ಆಗುತ್ತೆ ಸೊ ಇದು ಆಟೋಮೆಟಿಕ್ ಆಗಿ ಆಗುವಂಥದ್ದು ಇನ್ನು ಸೆಮಿ ಆಟೋಮೆಟಿಕ್ ಮಷಿನ್ನಲ್ಲಿ ನಾವೇ ಒಂದು ಪೇಪರ್ ರೋಲ್ಗಳನ್ನು ಸೆಟ್ ಮಾಡಿಬಿಟ್ಟು ನಮ್ಮ ಒಂದು ಹ್ಯಾಂಡ್ ವರ್ಕಿಂದ ಅದನ್ನು ಮಾಡುವಂಥದ್ದು ಸೊ ಇನ್ನು ಆಟೋಮೆಟಿಕ್ ಇನ್ನ ಮ್ಯಾನ್ಯಲ್ ಮಷಿನ್ ಬಂದ್ಬಿಟ್ಟು ಇದನ್ನ ನಾವೇ ಒಂದು ಮಷಿನ್ ಮೂಲಕ ಪ್ರೆಸ್ ಮಾಡುವ ಮೂಲಕ ಇದರಲ್ಲಿ ಒಂದು ಸಾರಿ ಐದರಿಂದ ಎಂಟು ಪೇಪರ್ ಸೆಟ್ಗಳನ್ನು ಇಟ್ಬಿಟ್ಟು ಪೇಪರ್ ಪ್ಲೇಟ್ ಅನ್ನು ಮಾಡುವಂತದ್ದು ಹೀಗೆ ಬೇರೆ ಬೇರೆ ಟೈಪ್ಸ್ ಗಳ ಒಂದು ತಟ್ಟೆ ಕೂಡ ಈಸಿಯಾಗಿ ಮಾಡುವಂತದನ್ನ ನಾವು ಇಲ್ಲಿ ನೋಡಬಹುದು ನೀವು ಇಲ್ಲಿ ನೋಡ್ತಾ ಇದ್ರ ಈ ಒಂದು ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾ ಇದೆ ಸೊ ಈ ರೀತಿಯಾಗಿರುವಂತಹ ಪೇಪರ್ ಪ್ಲೇಟ್ಗಳನ್ನು ನೀವು ಎಲ್ಲಾ ರೀತಿ ಪೇಪರ್ ಪ್ಲೇಟ್ಗಳನ್ನು ರೆಡಿ ಮಾಡಬಹುದು ಇನ್ನು ಮಾರ್ಕೆಟಿಂಗ್ ಬಗ್ಗೆ ನೋಡೋದಾದ್ರೆ ಇವುಗಳನ್ನು ದಿನಸಿ ಅಂಗಡಿ ಸೇರಿದಂತೆ ಸೂಪರ್ ಮಾರ್ಕೆಟ್ ಹಾಗೆ ಬೇರೆ ಬೇರೆ ಹೋಲ್ಸೇಲ್ ಮಾರ್ಕೆಟ್ ನಲ್ಲೂ ಕೂಡ ಈ ಒಂದು ಪ್ರಾಡಕ್ಟ್ನ ಸೇಲ್ ಮಾಡಬಹುದು ಹಾಗೆ ಮದುವೆ ಸಮಾರಂಭ ಸೇರಿದಂತೆ ಇತರ ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಹೋಲ್ಸೇಲ್ ಆಗಿ ನೀವು ಸೇಲ್ ಮಾಡಿ ಒಳ್ಳೆ ಸಂಪಾದನೆಯನ್ನು ಮಾಡಬಹುದು ನಿಮ್ಮದೇ ಆಗಿರುವಂಥ ಸ್ವಂತ ಅಂಗಡಿಯನ್ನು ಇಟ್ಟುಕೊಟ್ಟು ನಿಮ್ಮದೇ ಆಗಿರುವಂಥ ಸ್ವಂತ ಅಂಗಡಿಯನ್ನು ಇಟ್ಟುಕೊಂಡು ಕೂಡ ಬಿಸ್ನೆಸ್ಸನ್ನು ಅನ್ನ ಈಸಿಯಾಗಿ ಮಾಡಬಹುದು ಈ ಒಂದು ಬಿಸ್ನೆಸ್ ಅನ್ನ ಮಾಡಲು ಒಂದು ಮೂರರಿಂದ ನಾಲ್ಕು ಜನ ಲೇಡೀಸ್ ಎಂಪ್ಲಾಯೀಸ್ ಇದ್ರೆ ಸಾಕಾಗತ್ತೆ ಇನ್ನ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀರಾ ಅಂತಂದ್ರೆ ಎರಡು ಜನ ಇದ್ರೆ ಈಸಿಯಾಗಿ ಮಾಡಬಹುದು ನೀವು ಒಬ್ರು ಮಾರ್ಕೆಟಿಂಗ್ ಅನ್ನ ಬಂದ್ರೆ ಸಾಕಾಗತ್ತೆ ಸೊ ಈಗೆಲ್ಲ ನೀವು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಒಳ್ಳೆ ಏರಿಯಾದಲ್ಲಿ ಬಿಸ್ನೆಸ್ ಅನ್ನ ಮಾಡಿದ್ರೆ ಡೆಫಿನೆಟ್ಲಿ ಈ ಬಿಸ್ನೆಸ್ ಅಲ್ಲಿ ನೀವು ಖಂಡಿತ ಲಾಭವನ್ನ ಗಳಿಸಿ ಗಳಿಸ್ತೀರಾ ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ ಅಲ್ಲಿ ಮಷೀನನ್ನ ಬೈ ಮಾಡಬೇಕು ಅಂತಂದ್ರೆ ಸುಮಾರು ಒಂದು ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದ ಎಂಬತ್ತರಿಂದ ಎರಡು ಲಕ್ಷದವರೆಗೆ ಗಳು ಬೇರೆ ಬೇರೆ ಗಳು ಅವೈಲಬಲ್ ಇದೆ ಮಷಿನ್ ಕಾನ್ಫಿಗರೇಷನ್ಸ್ ಹಾಗೆ ಅದರ ಒಂದು ಕೆಪಾಸಿಟಿ ಮೇಲೆ ಆ ಒಂದು ಬೆಲೆ ಡಿಪೆಂಡ್ ಆಗಿರುತ್ತೆ ಸೊ ನಿಮಗೆ ಇಷ್ಟ ಆಗಿರುವಂತಹ ಅನ್ನ ಖರೀದಿ ಮಾಡಬಹುದು ಹಾಗೆ ನಿಮ್ಮ ಒಂದು ಬಂಡವಾಳಕ್ಕೆ ತಕ್ಕಂತಹ ಅನ್ನ ಖರೀದಿ ಮಾಡಿಬಿಟ್ಟು ಬಿಸ್ನೆಸ್ ಅನ್ನು ಶುರು ಮಾಡಬಹುದು ಈ ಒಂದು ಬಿಸ್ನೆಸ್ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಂಪನಿಯವರೇ ಎಲ್ಲಾ ರೀತಿಯಾಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಕೊಡ್ತಾರೆ ಹಾಗೆ ಇನ್ಫಾರ್ಮೇಷನ್ ಕೊಡುವುದರ ಜೊತೆಗೆ ಏನೇ ಆ ಮಷಿನ್ ಪ್ರಾಬ್ಲಮ್ ಆದರೂ ಕೂಡ ಅವರು ಸರ್ವಿಸನ್ನು ನಿಮ್ಮ ಊರಿಗೆ ಬಂದು ರೆಡಿ ಮಾಡಿಕೊಟ್ಟು ಹೋಗ್ತಾರೆ ಸೊ ಇಷ್ಟೆಲ್ಲ ಸ್ಪೆಷಾಲಿಟಿ ಇರುವಂತಹ ಈ ಒಂದು ಕಂಪನಿಯ ಬಗ್ಗೆ ನಿಮಗೆ ಇನ್ನಷ್ಟು ಡೌಟ್ ಇರ್ಬೋದು ಅವರಿಗೆ ಕರೆ ಮಾಡಿಬಿಟ್ಟು ನೀವು ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ನೇರವಾಗಿ ಕಂಪನಿಗೆ ವಿಸಿಟ್ ಮಾಡಿ ಮಷಿನ್ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡೋದು ಎಲ್ಲ ರೀತಿಯಾಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಅಲ್ಲೇ ಸ್ಪಾಟಲ್ಲಿ ತಿಳ್ಕೊಂಡು ಮಷಿನನ್ನು ಬೈ ಮಾಡಿ ಬಿಸ್ನೆಸ್ಸನ್ನು ಮಾಡ್ಬೋದು ಸೊ ಅಷ್ಟೇ ಅಲ್ಲ ಫ್ರೆಂಡ್ಸ್ ನಿಮಗೆ ಗೋರ್ಮೆಂಟ್ ಇಂದ ಈ ಒಂದು ಬಿಸ್ನೆಸ್ಗೆ ಲೋನ್ ಸೌಲಭ್ಯ ಸಹ ಸಿಗುತ್ತೆ ಇಷ್ಟೆಲ್ಲ ಸ್ಪೆಷಾಲಿಟಿ ಇರುವಾಗ ನೀವು ಯಾಕೆ ಒಂದು ಸಣ್ಣ ಬಿಸ್ನೆಸ್ ಅನ್ನ ಶುರು ಮಾಡಬಾರ್ದು ಅಲ್ವಾ ಸೊ ಯೋಚನೆ ಮಾಡಿ ಒಂದು ಸಣ್ಣ ಬಿಸ್ನೆಸ್ ಇಂದ ದೊಡ್ಡ ದೊಡ್ಡ ಬಿಸ್ನೆಸ್ವರೆಗೆ ನೀವು ಬೆಳೆಯಿರಿ ಅಂತ ಹೇಳ್ತಾ ಇನ್ನಷ್ಟು ಹೊಸ ಹೊಸ ಬಿಸ್ನೆಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ